ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ರಾಕೇಶ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ನಿಮಗೋಸ್ಕರ ಯಾರೆಲ್ಲ ಮಧುಮೇಹದಿಂದ ಅಂದರೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರಾ, ಸೊ ಅವರಿಗೆಲ್ಲರಿಗೂ ಕೂಡ ಮನೆಯಲ್ಲೇ ಹಾಗೆ ನಮ್ಮ ಸುತ್ತಮುತ್ತಲು ಸಿಗ್ತಕ್ಕಂತಹ ಎಲೆಗಳ ಒಂದು ಬಳಕೆಯಿಂದ ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಸಕ್ಕರೆ ಒಂದು ಅಂಶವನ್ನು ಕಡಿಮೆ ಮಾಡಿಕೊಳ್ಬೋದು. ಹಾಗಾದರೆ ನಮಗೆ ನಿಮಗೆ ಎಲ್ಲರಿಗೂ ಚಿರಪರಿಚಿತವಾಗಿರೋಂಥ ಎಲೆ ಮಾವಿನ ಎಲೆ. ಏನಿದು ಮಾವಿನ ಎಲೆ ಅಂತ ಅನ್ನೋದಾದರೆ, ಮಾವಿನ ಎಲೆಯನ್ನು ನಾವು ಕೆಲವು ಶುಭ ಸಮಾರಂಭಗಳಿಗೆ ಬಳಕೆ ಮಾಡೋದನ್ನು ನೋಡಿದ್ದೀವಿ. ಆದರೆ ಮಾವಿನ ಎಲೆ ಅನೇಕ ರೋಗಗಳನ್ನು ಗುಣಪಡಿಸುವಲ್ಲಿ ತನ್ನನ್ನು ತಾನು ಸಾಬೀತುಪಡಿಸಿದೆ. ಹಾಗಿದ್ರೆ ಈ ಮಧುಮೇಹವನ್ನು ಹೇಗೆ ಇದು ಹತ್ತಿಕ್ಕುತ್ತೆ ಅನ್ನೋದಾದರೆ ನೋಡ್ಬೋದು ನೀವು. ಮಾವಿನ ಎಲೆ ಏನಿದೆ, ಇದರಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಇರುತ್ತೆ. ಅಂದರೆ ನಮ್ಮಲ್ಲಿರೋಂಥ ಒಂದು ಇನ್ಸುಲಿನನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿನೂ ಕೂಡ ಈ ಮಾವಿನ ಎಲೆಗೆ ಇರುತ್ತೆ. ಇನ್ನೊಂದೇನು ಗೊತ್ತಾ, ತುಂಬ ಆಶ್ಚರ್ಯಕರವಾದಂಥ ವಿಷಯ ಅಂತಂದರೆ, ಈ ಮಾವಿನ ಎಲೆಗಳನ್ನು ಪೌಡರ್ ಅಥವಾ ಡಿಕಾಕ್ಷನ್ ರೀತಿಯಲ್ಲಿ ಕೂಡ ಬಳಕೆ ಮಾಡ್ತಾರಂತೆ. ಹಾಗಾದರೆ ಯಾವ ದೇಶದಲ್ಲಿ ಇದನ್ನ ಹೆಚ್ಚು ಬಳಕೆ ಮಾಡ್ತಿದ್ದಾರೆ ಅಂದರೆ, ಈ ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ಕಾಂಟಿನೆಂಟಲ್ ಆಗಿರ್ತಕ್ಕಂಥ ಏಷ್ಯಾ ಏನಿದೆ, ಆ ಏಷ್ಯಾದ ಸೌತ್ ಈಸ್ಟ್ ಏಷ್ಯಾ ಭಾಗದಲ್ಲಿ ಈ ಮಾವಿನ ಎಲೆಯನ್ನು ಫ್ರೈ ಮಾಡಿ ಅಥವಾ ಹಸಿಯಾಗಿಯೂ ತಿಂತಾರಂತೆ. ಅಂದರೆ ಇದರಲ್ಲಿ ಎಷ್ಟೆಲ್ಲ ಗುಣಾಂಶಗಳಿರಬಹುದು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ, ಬನ್ನಿ. ಹಾಗೆ ನೋಡಿ, ಈ ಮಾವಿನ ಎಲೆ ಏನಿದೆ, ಮಧುಮೇಹಿ ಅಂದರೆ ಸಕ್ಕರೆ ಕಾಯಿಲೆಯಿಂದ ತುಂಬ ಜನ ಬಳಲ್ತಾ ಇದ್ದಾರೆ. ಸೊ ಅವರಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇದು ಹೆಚ್ಚಿಗೆ ಮಾಡ್ತದೆ. ಅಷ್ಟೇ ಅಲ್ಲ, ಗ್ಲೂಕೋಸ್ ವಿತರಣೆಯನ್ನು ಕೂಡ ಇದು ಮಾಡ್ತಾ ಹೋಗುತ್ತೆ. ಹಾಗೆ ಅವರ ದೇಹದಲ್ಲಿರ್ತಕ್ಕಂಥ ಅಥವಾ ರಕ್ತದಲ್ಲಿರುವಂತಹ ಸಕ್ಕರೆಯ ಪ್ರಮಾಣವನ್ನು ಕೂಡ ಇದು ನಿಯಂತ್ರಣಕ್ಕೆ ಬರುವಂತೆ ಮಾಡುತ್ತೆ. ಅಷ್ಟೇನ ಇದರ ಒಂದು ಉಪಯೋಗ ಅಂತಂದರೆ, ಈ ಎಲೆಯಲ್ಲಿ ಪೆಕ್ಟಿನ್ ಮತ್ತು ವಿಟಮಿನ್ ಸಿ ಹಾಗೆಯೇ ಫೈಬರ್ ಅಂಶ ಇರೋದ್ರಲ್ಲೂ ಕೂಡ ಮಧುಮೇಹವನ್ನು ಕಡಿಮೆ ಮಾಡಬಹುದು. ಕೇವಲ ನೋಡಿ, ನಾವು ಬೇರೆ ಬೇರೆ ರೀತಿಯಿಂದ ಎಷ್ಟೋ ಸಫರ್ ಮಾಡ್ತಾ ಇದ್ದೀವಿ ಇವತ್ತಿನ ದಿನ, ಆದರೆ ಕೇವಲ ಈ ಒಂದು ಮಾವಿನ ಎಲೆಯಿಂದಲೇ ನಮ್ಮ ಮಧುಮೇಹ ರೋಗವನ್ನು ದೂರವಿಡಬಹುದು. ಹಾಗಾದರೆ ಇದನ್ನ ನಾವು ಹೇಗೆ ಬಳಕೆ ಮಾಡಬೇಕು, ಅಥವಾ ಸೌತ್ ಈಸ್ಟ್ ಏಷ್ಯಾದವರು ಮಾಡುವಂತಹ ಪೌಡರನ್ನು ಮಾಡಿಕೊಂಡು ನಾವು ಇದನ್ನು ಸೇವಿಸ್ಬೇಕಾ, ಅಥವಾ ಹಸಿ ಎಲೆಯನ್ನೇ ಸೇವಿಸ್ಬೇಕಾ, ನಾವು ಇದನ್ನ ನೋಡೋಣ. ಹಾಗಾದರೆ ಇದನ್ನ ಹೇಗೆ ಸೇವಿಸಬಹುದು ಅಂತ ಅಂದರೆ, ನೋಡಿ, 10-15 ಮಾವಿನ ಎಲೆಗಳನ್ನು ನೀವು ಮೊದಲು ತೆಗೆದುಕೊಳ್ಬೇಕು. ಅದಾದ ಮೇಲೆ ಅದು ತುಂಬ ಸಾಫ್ಟ್ ಆಗೋವರೆಗೂ, ಈಗ ಮಾವಿನ ಎಲೆ ತುಂಬ ಬಿರುಸಿರುತ್ತೆ, ನಿಮಗೆ ಗೊತ್ತಿದೆ ಅದು ತುಂಬ ಟಫ್ ಇರುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ. ಕುದಿಸಿದ ನಂತರದಲ್ಲಿ ಏನಪ್ಪ ಅಂದರೆ, ಇಡೀ ರಾತ್ರಿ ಆ ಮಾವಿನ ಎಲೆಯನ್ನು ನೀವು ಆ ಕುದಿಸಿದಂಥ ನೀರಿನೊಳಗೆ ಬಿಡಬೇಕು. ತಕ್ಷಣವೇ ನೀವು ಅದನ್ನ ಸೋಸ್ಕೊಂಡು ಕುಡಿದ್ರೆ ಅದರಲ್ಲಿ ಅಷ್ಟೊಂದು ಗುಣಾಂಶಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ನಾವು ಅದನ್ನು ಇಡೀ ರಾತ್ರಿ ಆ ನೀರಿನೊಳಗೆ ಬಿಡಬೇಕಾಗತ್ತೆ. ಅದಾದ್ಮೇಲೆ ಏನು ಮಾಡೋದು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಅದನ್ನು ಸೇವನೆ ಮಾಡಬೇಕಾಗತ್ತೆ. ಅದಾದ ಮೇಲೆ ಪ್ರತಿನಿತ್ಯ ನೀವೇನು ಮಾಡಬೇಕು ಅಂತಂದರೆ, ಈ ಮಾವಿನ ಎಲೆಯ ನೀರನ್ನು ನಿತ್ಯ ಕುಡಿಬೇಕು. ಒಂದಿನ ಕುಡಿಯೋದು, ಎರಡು ದಿನ ಕುಡಿಯೋದ್ರಿಂದ ನಿಮ್ಮ ಒಂದು ಮಧುಮೇಹದ ನಿಯಂತ್ರಣ ಆಗಲ್ಲ. ಯಾವುದೇ ಆಗಿರ್ಬೋದು, ಆಯುರ್ವೇದಿಕ್ ಒಂದು ಸಸ್ಯಗಳನ್ನು ನಾವು ಬಳಸ್ತಾ ಇದ್ದೀವಿ, ಆಯುರ್ವೇದಿಕ್ ಔಷಧಗಳನ್ನು ನಾವು ಸೇವಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ, ಇದು ರಿಸಲ್ಟ್ ಕೊಡಲಿಕ್ಕೆ ಸುಮಾರು ದಿನಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಕೂಡ ತುಂಬ ತಪ್ಪಾಗುತ್ತೆ. ಸೊ ದಟ್ ಏನು ಮಾಡ್ಬೇಕು ನಾವು ಹಾಗಾದರೆ ಅಂದರೆ, ಎವ್ರಿ ಡೇ ನಾವು ಪ್ರತಿನಿತ್ಯನೂ ಕೂಡ ಈ ರುಟೀನನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ಲಡ್ ಶುಗರ್ ಲೆವೆಲನ್ನು ಕೂಡ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಹಾಗೆ ನೀವೇನು ಅಂತಂದರೆ,
ಖಾಲಿ ಹೊಟ್ಟೆಯಲ್ಲೂ ಕೂಡ ಈ ಮಾವಿನ ಎಲೆಯನ್ನು ಹಾಗೇನೂ ಕೂಡ ತಿನ್ನಬಹುದು. ಇದು ಕೂಡ ಸಾಬೀತು ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ, ಈ ಮಾವಿನ ಹಣ್ಣನ್ನು ನಾವು ಹಣ್ಣುಗಳ ರಾಜ ಅಂತಲೂ ಕೂಡ ಕರಿತಾ ಇದ್ದೀವಿ. ಈ ಮಾವಿನ ಹಣ್ಣಾಗಿರ್ಬೋದು, ಮಾವಿನ ಕಾಯಾಗಿರ್ಬೋದು, ಎರಡನ್ನೂ ಕೂಡ ನಾವು ಔಷಧೀಯ ಗುಣವನ್ನು ಹೊಂದಿರುವಂತಹ ಹಣ್ಣುಗಳು ಅಂತ ನಾವು ನಿರ್ಧರಿಸ್ತಾ ಇದ್ದೀವಿ. ಈ ಮಾವಿನ ಎಲೆ ಏನಿದೆ, ಮಧುಮೇಹವನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಹಕಾರಿಯಾಗುತ್ತೆ. ನೋಡಿ, ಇದನ್ನು ಯಾವ ಒಂದು ವರದಿ ಮುಖಾಂತರ ನಾವು ಕನ್ಫರ್ಮ್ ತಗೊಳ್ಬಹುದು ಅನ್ನೋದಾದರೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನೀಡಿರುವಂತಹ ವರದಿಯ ಪ್ರಕಾರ, ಕಳೆದ 3 ದಶಕಗಳಲ್ಲಿ ಮಧುಮೇಹದ ಸಾವು 150% ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಬಿಡದೆ ಕಾಡ್ತಾ ಇರತಕ್ಕಂಥ ಕಾಯಿಲೆಗಳು ಅಂತಂದರೆ ಮೂತ್ರಪಿಂಡ ಕಾಯಿಲೆ, ಹಾಗೆ ಕುರುಡುತನ ನಮಗೆ ಕಾಣ್ತಾ ಇದೆ, ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕಾಗ್ತಾ ಇದೆ ಇಷ್ಟು ಚಿಕ್ಕ ವಯಸ್ಸಿಗೇನೆ? ಈಗ ನೀವು ನೋಡಿರ್ಬೋದು, ನಟ ಪುನೀತ್ ಅವರ ಒಂದು ಸಾವನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು. ಯಾಕೆಂದರೆ ಹೃದಯ ಸಂಬಂಧಿ ಕಾಯಿಲೆಯಿಂದಲೇ ಅವರು ಕೂಡ ತೀರ್ಕೊಂಡಿದ್ದು. ಸೊ ಇವೆಲ್ಲ ಯಾಕಾಗ್ತಾ ಇದೆ ಅಂತಂದರೆ, ನಮ್ಮ ದೈನಂದಿನ ಜೀವನ. ಸೊ ಅವರು ಕೂಡ ತುಂಬ ವರ್ಕೌಟ್ ಮಾಡ್ತಾಯಿದ್ರು, ಆದರೂ ಕೂಡ ಅವರ ಒಂದು ಹೆಲ್ತ್ ಕೈ ಕೊಟ್ಟಿತು. ಅಷ್ಟೇ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಸಾಕಷ್ಟು ರೋಗಗಳನ್ನು ಇದು ಗುಣ ಮಾಡುವಂತಹ ಶಕ್ತಿಯನ್ನು ಕೂಡ ಇದು ಹೊಂದಿದೆ. ನೋಡಿ, ಮಧುಮೇಹ ರೋಗಿಗಳನ್ನು ಹೊಂದಿರುವಂತಹ 2ನೇ ಅತಿದೊಡ್ಡ ಜನಸಂಖ್ಯೆ ಹೊಂದಿರುವಂಥ ದೇಶ ಅಂತಂದರೆ ನಮ್ಮ ಭಾರತ ಅಂಥೇಳಿ ನಾವು ಈಸಿಯಾಗಿ ಗುರುತಿಸ್ತಾ ಹೋಗ್ತಾ ಇದ್ದೀವಿ. ನೋಡಿ, ಮಧುಮೇಹ ರೋಗಿಗಳ ಸಂಖ್ಯೆ ಸುಮಾರು 150%ದಷ್ಟು ಕೂಡ ಹೆಚ್ಚಾಗಿದೆ ಅಂಥೇಳಿ ಇತ್ತೀಚಿನ ಒಂದು ಸಂಶೋಧನೆಯ ಪ್ರಕಾರನೂ ಕೂಡ ನಮಗೆ ತಿಳಿದು ಬಂದಿದೆ. ಹಾಗಾದರೆ ಫ್ರೆಂಡ್ಸ್, ಕೇವಲ ಮಧುಮೇಹ ನಿಯಂತ್ರಣ ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಕಾಣಲ್ಪಡ್ತಕ್ಕಂಥ ಮೂತ್ರಪಿಂಡ, ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲವನ್ನು ಕೂಡ ಗುಣಪಡಿಸ್ತಕ್ಕಂಥ ಶಕ್ತಿಯನ್ನು ಈ ಮಾವಿನ ಎಲೆಗಳು ಹೊಂದಿರೋದನ್ನು ನಾವು ಗುರುತಿಸ್ಬೋದು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸಮಸ್ಯೆನ ನಿಮ್ಮ ದೇಹದಲ್ಲಿ ಕಂಡುಕೊಂಡಿದ್ದೀರಾ ಅನ್ನೋದಾದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ತಕ್ಷಣವೇ ನಿಮ್ಮ ಮನೆ ಹತ್ತಿರ ಅಥವಾ ಬೇಕಾದಲ್ಲೆಲ್ಲ ಈ ಒಂದು ಮಾವಿನ ಮರಗಳು ಸಿಗುತ್ತೆ. ಸೊ ಎಲೆಗಳನ್ನು ಕಿತ್ಕೊಂಡು ಬಂದು ನಿಮಗೆ ಬೇಕಾಗಿರೋಂಥ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹ ಸ್ಥಿಮಿತದಲ್ಲಿರುತ್ತೆ ಅನ್ನೋದಾದರೆ ಇದನ್ನು ನಾವ್ಯಾಕೆ ಮಾಡಬಾರ್ದು ಅಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ಈ ವಿಡಿಯೋ ಇದಕ್ಕಿಂತಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.